ಆಕ್ಚುಲಿ ನಾನು ಸ್ವಲ್ಪ ನರ್ವಸ್ ಆಗಿದ್ದೀನಿ, ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿನೇ ನರ್ವಸ್ ಆಗಿದ್ದೀನಿ. ಸೊ 5 ವರ್ಷಗಳ ಜರ್ನಿ ಇದು ನಂದು. ಆಲ್ರೆಡಿ ನಾನು ನನ್ನ ಕನಸುಗಳು ಯಾವ ಥರ ಪ್ರಾರಂಭ ಆಗಿತ್ತು, ಎಲ್ಲಿಂದ ಬಂದೆ ಅನ್ನೋದನ್ನು ರಕ್ಷಿಸ್ತಾರ ಅವರು ಹೇಳಿದ್ರು. ಸೊ ಈ 5 ವರ್ಷಗಳಲ್ಲಿ ನನ್ನ ಮೊದಲಿಗೆ ನನ್ನ ಚೊಚ್ಚಲ ಚಿತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನಾನು ಮಾಡಿರೋದು ಇಮ್ರಾನ್ ಸರ್ದಾರಿ ಸರ್ ಅವ್ರದ್ದು ಹಿಂದಿಂದಿಗೂ ಅಂತೇಳಿ. ಅದಾದ್ಮೇಲೆ ಅದೇ ಆಫೀಸಲ್ಲಿ ಸೇಮ್ ಪ್ರೊಡ್ಯೂಸರ್ ಎಸ್ ಬಿ ಬಾಬು ಸರ್ ನಿರ್ಮಾಣದಲ್ಲಿ ರಿಕ್ಕಿ ಅನ್ನೋ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿತ್ತು. ಆ ಟೈಮಲ್ಲಿ ನಾನು ಆಫೀಸ್ಗೆ ಹೋಗಿದ್ದಾಗ ರಿಷಬ್ ಸರ್ ಮತ್ತೆ ಪ್ರಮೋದ್ ಅಣ್ಣ ಕೂಡ ಇದ್ರು ಅಲ್ಲಿ. ನಾನು ಆಗಾಗಲೇ ಉಳಿದವ್ರು ಕಂಡಂತೆ ನೋಡಿದೆ, ನಾನೆಲ್ಲೋ ಇವ್ರನ್ನ ನೋಡಿದ್ದೀನಿ ಅಂತ ತಕ್ಷಣ ನಮ್ಗೆ ಗೊತ್ತಾಯ್ತು, ಓಕೆ ಉಳಿದವ್ರು ಕಂಡಂತೆ. ಆ್ಯಂಡ್ ಉಳಿದವ್ರು ಕಂಡಂತೆ ನಾನು ಆ ಟೈಮಲ್ಲಿ ನೋಡಿ ಫೇಸ್ಬುಕ್ಕಲ್ಲೆಲ್ಲ ಬರ್ದು ಹಾಕಿದ್ದೆ. ಅವಾಗ ನನಗೆ ಪರಿಚಯ ಇಲ್ಲ, ರಿಷಬ್ ಸರ್ ರಕ್ಷಿ ಸರ್ ಯಾರು ಕೂಡ ಪರಿಚಯ ಇಲ್ಲ. ನಾನು ಆ ಟೈಮಲ್ಲೇ ಫೇಸ್ಬುಕ್ಕಲ್ಲಿ ಅದ್ರ ಬಗ್ಗೆ ಇದು ಕನ್ನಡದ ಕನ್ನಡಿಗರ ಹೆಮ್ಮೆಯ ಸಿನಿಮಾ ಅಂತೇಳಿ ಬರ್ದು ಹಾಕಿದ್ದೆ. ಆ್ಯಂಡ್ ನನಗೆ ಅಷ್ಟು ಅಭಿಮಾನ ಇತ್ತು ಆ ಸಿನಿಮಾ ನೋಡಿ ಆದ್ಮೇಲೆ. ಮೊದಲ ಬಾರಿ ಅಂದರೆ ದಕ್ಷಿಣ ಕನ್ನಡದ ಆ ಒಂದು ಕನ್ನಡವನ್ನು ಅಷ್ಟು ಚೆನ್ನಾಗಿ ಸ್ಕ್ರೀನ್ ಮೇಲೆ ತೊಗೊಂಬಂದಿರೋದು ನಾನು ನೋಡಿದ್ದೀನಿ. ನಾನು ವೇಟರ್ ಆಗಿದ್ದಾಗ ಆ ಥರದ ರಿಚಿ ಅನ್ನೋ ಪಾತ್ರಗಳನ್ನು ನನ್ನ ಕಸ್ಟಮರ್ ಆಗಿ ಬಂದಿರೋ ಎಷ್ಟೋ ಮಂದಿ ನೋಡಿದ್ದೀನಿ ನಾನು. ಸೊ ಅದ್ ನೋಡಿದಾಗ ರಿಯಾಲಿಟಿಗೆ ಎಷ್ಟು ಹತ್ರ ಇತ್ತು, ಹೆಂಗೆ ಸಾಧ್ಯ ಈ ಥರ ಇಷ್ಟು ಚೆನ್ನಾಗಿ ಒಂದು ಸಿನಿಮಾ ಮಾಡೋಕ್ಕಾಗುತ್ತೆ ಅನ್ನೋ ಥರ. ಅವ್ರನ್ನೇ ನಾನು ರಿಷಬ್ ಸರನ್ನ ಅವಾಗ ನೋಡಿದಾಗ ನಾನೇ ಹೋಗಿ ವಿಶ್ ಮಾಡಿದೆ, ಸರ್ ನಾನು ತುಂಬ ದೊಡ್ಡ ಅಭಿಮಾನಿ ಉಳಿದವ್ರು ಕಂಡಂತೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಅಂತೇಳಿ. ಅದಾಗಿ ಅವರು ಅವರ ಮೀಟಿಂಗ್ ಕೆಲಸಗಳೆಲ್ಲ ಮುಗಿಸಿ ಅವತ್ತು ಸಂಜೆ ನಾನು ಆಫೀಸಿಂದ ಹೊರಡಬೇಕಿದ್ರೆ ರಿಷಬ್ ಸರ್ಗೆ ನಾನು ಹೇಳಿದೆ, ಸರ್ ನಾನು ಬರ್ತೀನಿ ಹೊರಡ್ತಾ ಇದ್ದೀನಿ ಅಂತ. ತಕ್ಷಣ ಅವರು ನಿಮ್ಮ ಹೆಸರು ಕಿರಣ್ ರೀ, ನಿಮ್ದು ಎಂದೆಂದಿಗೂ ಆಲ್ರೆಡಿ ಸಿನಿಮಾ ಮುಗಿತಾ ಬಂತಲ್ವಾ, ನನ್ನ ಸಿನಿಮಾಗೆ ಒಬ್ಬ ಅಸೋಸಿಯೇಟ್ ಬೇಕು, ಸೊ ನೀವು ಕೆಲಸ ಮಾಡ್ತೀರಾ ಅಂತ. ಅಂದರೆ ಆಗ್ತಾನೆ ಮಧ್ಯಾಹ್ನ ಭೇಟಿಯಾಗಿದ್ದು ಸಂಜೆ ಅಷ್ಟೊತ್ತಿಗೆ ನನಗೆ ಕೇಳಿದಾಗ ನನ್ ಅಂದರೆ ಅಂಥ ಒಂದು ತಂಡದಲ್ಲಿ ಅಷ್ಟು ಬೇಗ ಒಂದು ಕೆಲಸಕ್ಕೊಂದು ಆಫರ್ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನಾನು ತಕ್ಷಣ ಖಂಡಿತ ಸರ್ ಅಂತ ಹೇಳಿಬಿಟ್ಟು ಅಲ್ಲಿಂದ ಬಂದಿದ್ದೆ. ಅದಾದಮೇಲೆ ರಿಕ್ಕಿ ಜರ್ನಿ ಸ್ಟಾರ್ಟ್ ಆಯಿತು, ಅಲ್ಲಿಂದ ನಾನು ರಕ್ಷಿತ್ ಸರನ್ನ ಮೀಟ್ ಆಗ್ತಾ ಇರೋದು. ರಿಕ್ಕಿ ಆದ್ಮೇಲೆ ರಿಕ್ಕಿ ಮುಗ್ದ ನಂತರ ತಕ್ಷಣ ನಾವು ಎಲ್ಲರೂ ತುಂಬಾ ತುಂಬಾ ಇಷ್ಟಪಟ್ಟು ಮಾಡಿರೋ ಸಿನಿಮಾ ಆಗಿತ್ತು ರಿಷಬ್ ಸರ್ ಅದು ಕನಸು, ಅದು ಡೆಬ್ಯೂ ಸಿನಿಮಾ. ನಾವೆಲ್ಲರೂ ಸಾಥ್ ಇದ್ವಿ, ಆದ್ರೆ ಎಲ್ಲೋ ಒಂದ್ ಕಡೆ ನಮ್ಗೆ ಅದು ನಾವು ಅನ್ಕೊಂಡಿರೋ ತರ ವರ್ಕ್ ಆಗಿರ್ಲಿಲ್ಲ. ಅಂಡ್ ಆ ಟೈಮಲ್ಲಿ ರಿಷಬ್ ಸರ್ ಜೊತೆ ನಾನಿದ್ದೆ, ರಕ್ಷಿತ್ ಸರ್ ಜೊತೆ ನಾನಿದ್ದೆ. ಸೊ ರಿಲೀಸ್ ಟೈಮಲ್ಲಿ ರಿಷಬ್ ಸರ್ ಅವರಿಗೆ ನಮ್ಗಳಿಗೆ ಹೋಗಿ ಚೆನ್ನಾಗಿ ಒಂದು ಕರೆಕ್ಟಾಗಿ ಊಟ ಮಾಡೋಕ್ಕೂ ದುಡ್ಡು ಇರ್ತಿರ್ಲಿಲ್ಲ. ಸೊ ಅವ್ರಿಗೆ ಸಿಗರೇಟ್ಗೂ ದುಡ್ಡು ಇರ್ತಿರ್ಲಿಲ್ಲ. ಅವಾಗ ಕಾರು ಕೂಡ ಮಾರಿದ್ರು, ನನ್ನ ನೆನಪಿದೆ. ನಾನೇ ಅವರಿಂದ ಅಂದರೆ ನಾವು ಇವನ್ ವರ್ಕ್ ಮಾಡೋ ಅವ್ರಿಗೆ ಅವ್ರ ಕೈಯಲ್ಲೇ ದುಡ್ಡು ಇರ್ತಿರ್ಲಿಲ್ಲ, ನಾವು ಕೂಡ ಸ್ಯಾಲ್ರಿ ಕೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಸೊ ಇದಾಗಿ ಈ ಒಂದು ಸಿಚುವೇಶನ್ ನೋಡ್ಕೊಂಡು ಬಂದಿದ್ದೆ. ಅದಾದ್ಮೇಲೆ ಕಿರಿಕ್ ಪಾರ್ಟಿ ಅನ್ನೋ ಒಂದು ಸಿನಿಮಾ ರಕ್ಷಿತ್ ಸರ್ ಹೇಳಿದಂಗೆ ಅದು ಅವರ ಅಗತ್ಯ ಆಗಿತ್ತು. ಆ ಟೈಮಲ್ಲಿ ನನ್ನ ನೆನಪಿದೆ ರಕ್ಷಿತ್ ಸರ್ ಅವರು, ಅಲ್ಲಿಂದ ನಾನು ರಕ್ಷಿತ್ ಸರ್ ಜೊತೆ ಕ್ಲೋಸ್ ಆದೆ, ರಿಷಬ್ ಸರ್ ಜೊತೆ ಮೊದಲು, ಆಮೇಲೆ ರಕ್ಷಿತ್ ಸರ್ ಜೊತೆ ಕ್ಲೋಸ್ ಆದೆ. ಅವ್ರ ಕಿರಿಕ್ ಪಾರ್ಟಿ ಅನ್ನೋ ಒಂದು ಸಿನಿಮಾ ನಾವು ಮಾಡಲೇಬೇಕು, ನಮ್ಗಿವಾಗ ಒಂದು ಗೆಲುವು ಅನಿವಾರ್ಯವಾಗಿದೆ, ನಾವು ಮಾಡಲೇಬೇಕು, ನಮ್ಗೊಂದು ಯಶಸ್ಸು ಸಿಗಲೇಬೇಕು. ಬಿಕಾಸ್ ಆ ಟೈಮಲ್ಲಿ ರಕ್ಷಿತ್ ಸರ್ ಕೈಯಲ್ಲಿ ಒಂದು 25-30 ಸಾವಿರ ಏನಿತ್ತು, ಬಟ್ 2.5 ಕೋಟಿ ಬಜೆಟ್ನ ಒಂದು ಸ್ಕ್ರಿಪ್ಟ್ ಇತ್ತು. ಸೊ ಅವರು ಎಷ್ಟೋ ನಿರ್ಮಾಪಕರನ್ನ ಭೇಟಿ ಆಗಿದ್ರು, ಅದರಲ್ಲಿ ಒಂದಷ್ಟು ಮಂದಿ ನನಗೂ ಗೊತ್ತು. ಅಲ್ಲಿ ಹೋದಾಗ ಅವ್ರಿಗೆ ಹೇಳಿರೋರು ಇದ್ದಾರೆ, ನಿನ್ಮೇಲೆ ಇವಾಗ 2.5 ಕೋಟಿ ಎಲ್ಲ ಹಾಕೋಕ್ಕೆಲ್ಲ ಯಾರು ಧೈರ್ಯ ಮಾಡಲ್ಲ, ಅಷ್ಟು ವರ್ತು ಅಲ್ಲ, 1 ಕೋಟಿ 1.5 ಕೋಟಿ ಒಳಗಡೆ ಸಿನಿಮಾ ಮಾಡ್ಕೊಂಡು ಅಂತೇಳಿ ಕಳಿಸಿದ್ರು ಕೂಡ.
ಇವರು ಬಂದು ದಿನ ಟ್ರೈ ಮಾಡ್ತಾ ಇರ್ತಾರೆ ಒಬ್ಬೊಬ್ಬ ಪ್ರೊಡ್ಯೂಸರ್ಗೆ ಅದು ಇದು ಅಂತ ಹೇಳ್ಕೊಂಡು. ಸೊ ಎಷ್ಟೋ ಮಂದಿಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಸೊ ಯಾರು ಕೂಡ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಅಂಡ್ ನಾವು ಸ್ಕ್ರಿಪ್ಟ್ ಮಾಡ್ತಾ ಇದೀವಿ, ಸ್ಕ್ರಿಪ್ಟ್ ನಡೀತಾ ಇದೆ. ಅಂಡ್ ನಮ್ಗೆ 3 ಹೊತ್ತು ಊಟ ಅದು ಇದು ಅಂತೇಳಿ ಅವ್ರು ಎಲ್ಲಿಂದ್ರು ಏನೋ ಒಂದು ಮಾಡ್ಕೊಂಡು, ಅವ್ರ ಮನೆಯಲ್ಲೇ ಜಯನಗರದಲ್ಲಿ ಮನೆ ಇತ್ತು, ಅಲ್ಲೇ ಎಲ್ಲ ಪ್ರೀ ಪ್ರೊಡಕ್ಷನ್ ಕೆಲಸಗಳು, ನಾವು ಸೈನೋಟ್ಸ್ ತಂಡ ಎಲ್ಲ ಸೇರ್ಕೊಂಡು ಕೆಲಸ ಮಾಡ್ತಿದ್ದಾಗ. ಸೊ ಆಗ ನೋಡಿದಾಗ ನಾನು ಅವ್ರಿಗೆ ಹೋಗಿ ಹೇಳಿದ್ದೆ, ಈ ಕಡೆ ರಿಷಬ್ ಸರ್ ಎಲ್ಲರೂ ಟ್ರೈ ಮಾಡ್ತಾ ಇದ್ರು, ನಾನು ಅವ್ರಿಗೆ ಹೇಳಿದ್ದೆ ಈ ತರ ಯಾರಾದ್ರೂ ಇನ್ವೆಸ್ಟರ್ ಏನಾದ್ರು ಟ್ರೈ ಮಾಡ್ಬೇಕು. ಅವಾಗ ಅವರು 5 ಲಕ್ಷ ಯಾರಾದ್ರೂ ಕೊಟ್ಟರು ಕೂಡ ನಾವು ತಗೊಳ್ಳೋಣ ಕಿರಣ್ ಅಂತೇಳಿ, ಆ ತರ 5-10 ಲಕ್ಷ ಈ ತರ ಅರೇಂಜ್ ಮಾಡ್ಕೊಂಡು ಮಾಡೋಣ. ಬಟ್ ಯಾರು ಸಿಗ್ಲಿಲ್ಲ ನಮ್ಗೆ ಲಾಸ್ಟಿಗೆ. ಇವತ್ತು ನಮ್ಮೊಂದಿಗೆ ಇಲ್ಲ ಜಿ ಎಸ್ ಗುಪ್ತಾ ಸರ್, ಅವ್ರ ತಂಡ ದುಬೈಯಿಂದ ಈ ತರದೊಂದು ಕಾಲ್ ಬಂದಿತ್ತು ಅವರಿಗೆ. ಸೊ ಇವರು ಫ್ಲೈಟ್ ಅಲ್ಲಿ ದುಬೈಗೆ ಹೋಗಿ ಬರುವಷ್ಟೇ ದುಡ್ಡಿದೆ ಇವ್ರ ಹತ್ರ. ಇವ್ರು ಆ ಕ್ಷಣ ಥಿಂಕ್ ಮಾಡ್ತಾ ಇದಾರೆ, ನಾನು ಇವಾಗ ಇದನ್ನ ಖರ್ಚು ಮಾಡಿದ್ರೆ ನನ್ನ ವರ್ಕ್ ಆಗುತ್ತೆ ಅಂದ್ರೆ ನೆಕ್ಸ್ಟ್ ಇವ್ರ ಹತ್ರ ದುಡ್ಡಿಲ್ಲ, ರಿಟರ್ನ್ ಬಂದಾದ್ಮೇಲೆ 2,000 ರೂಪಾಯಿ ಏನೋ ಉಳಿದಿರುತ್ತೆ. ಬಟ್ ಅಕಸ್ಮಾತ್ ಅವರು ನೋ ಅಂತ ಹೇಳಿದ್ರೆ ಏನ್ ಮಾಡುದು, ಈ ತರ ಯೋಚನೆಯಲ್ಲಿ ಹೋಗಿ ಬಂದ್ರು. ಅಂದ್ರೆ ರಿಟರ್ನ್ ಬಂದಾಗ ಅವ್ರಿಗೊಂದು ತುಂಬಾ ಒಂದು ಪಾಸಿಟಿವ್ ವೈಬ್ ಕಾಣಿಸ್ತಾ ಇತ್ತು, ಇದು ವರ್ಕ್ ಆಗುತ್ತೆ ವರ್ಕ್ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ರು. ಆಮೇಲೆ ಕೆಲವೇ ದಿನಗಳಲ್ಲಿ ಅವರು ಕಾಲ್ ಮಾಡಿ ಹೇಳಿದ್ರು ನಾವು ಕಿರಿಕ್ ಪಾರ್ಟಿ ಪ್ರೊಡ್ಯೂಸ್ ಮಾಡ್ತೀವಿ ಅಂತ. ಸೊ ಅದಾದ್ಮೇಲೆ ಕಿರಿಕ್ ಪಾರ್ಟಿ ಎಷ್ಟು ದೊಡ್ಡ ಸಕ್ಸಸ್ ಆಯ್ತು ಅಂತೇಳಿ ಗೊತ್ತಿದೆ. ಸೊ ಅವ್ರು ಹೇಳ್ದಂಗೆ ಅದು ಆ ಯಶಸ್ಸು ನಮ್ಮ ಅಗತ್ಯ ಆಗಿತ್ತು. ಅದೇ ತರ ವರ್ಕ್ ಮಾಡಿದ್ವು ಕೂಡ, ನಾನು ಅಲ್ಲಿಂದ ಕಲ್ತಿರೋದು ಇದೆಯಲ್ವಾ, ಅದು ತುಂಬಾ ಇದೆ, ತುಂಬಾ ಇದೆ. ಸೊ ಆ ನನ್ನ ಇಡೀ ಜರ್ನಿಗೆ ಒಂದು ಫೌಂಡೇಶನ್ ಅಂತಾನೆ ಹೇಳ್ಬಹುದು. ಇಲ್ಲಿಂದ ರಕ್ಷಿಸರ್ ಜೊತೆ ನಾನು ಕಿರಿಕ್ ಪಾರ್ಟಿ ಮುಗಿತಾ ಇರಬೇಕಿದ್ರೆ ನನ್ಗೆ ನಾನು ಆಲ್ರೆಡಿ 3ನೇ ಸಿನಿಮಾ ಮಾಡಿರೋದು. ಸೊ ಓಕೆ, ನಾನು ಇವಾಗ ನಿರ್ದೇಶಕನಾಗ್ಬೋದು ಅಂತ ನನಗೊಂದು ಕಾನ್ಫಿಡೆನ್ಸ್, ನಾನು ಇವಾಗ ಇಂಡಿಪೆಂಡೆಂಟ್ ನಾನೇ ಡೈರೆಕ್ಷನ್ ಮಾಡ್ಬೋದು ಅನ್ನೋ ಒಂದು ಧೈರ್ಯ ಬಂದಿತ್ತು. ಕಿರಿಕ್ ಪಾರ್ಟಿ ಮುಗಿಯೋ ಹೊತ್ತಲ್ಲಿ ನಾನೊಂದು ಕಾನ್ಸೆಪ್ಟ್ ರೆಡಿ ಒಂದು ಕಾನ್ಸೆಪ್ಟ್ ನನ್ನ ತಲೆ ಬಂತು. ಅದು ಯಾವ ಥರ ಅಂದರೆ, ಓಕೆ ನಾನು ಡೆಬ್ಯೂ ಸಿನಿಮಾ ಡೈರೆಕ್ಟ್ ಮಾಡ್ತೀನಿ, ಬಟ್ ಯಾವ ಥರ ಸಬ್ಜೆಕ್ಟ್ ಚೂಸ್ ಮಾಡೋದು, ಏನು ಮಾಡೋದು ಅಂದರೆ, ನನ್ಗೆ ಅವಾಗ ರಕ್ಷಿತ್ ಸರ್ದು ಈ ಕಿರಿಕ್ ಪಾರ್ಟಿ ಸಿನಿಮಾ ಆಗ್ತಿದ್ದಂಗೆ ನಮಗೆ ಗೊತ್ತಿತ್ತು ಈ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಅಂತೇಳಿ. ಸೊ ಆ್ಯಂಡ್ ನನ್ಗೆ ಗೊತ್ತು ರಕ್ಷಿತ್ ಅವರು ದನ್ ಸ್ಟಾರ್ ಆಗ್ತಾರೆ. ಸೊ ನಾನಾಮೇಲೆ ಇವಾಗ ಡೆಬ್ಯೂ ಡೈರೆಕ್ಟ್ರು, ನಾನು ಇವಾಗ ಈ ಕಾನ್ಸೆಪ್ಟ್ ಬಂದಿದೆ ಹೌದು, ಬಟ್ ಅವ್ರ ಹತ್ರ ಹೋಗಿ ಹೇಳಿದ್ರು ಅವ್ರು ನೆಕ್ಸ್ಟ್ ಬೇರೆ ಕಮಿಟ್ಮೆಂಟ್ ಅಲ್ಲ, ಆಲ್ರೆಡಿ ಅವರು ಪ್ಲಾನ್ ಮಾಡಿದ್ರು ಕೂಡ ಅವಾಗ. ಸೊ ನಾನು ಅವರಿಗೆ ಹೇಳಕ್ ಹೋಗಿಲ್ಲ, ಯಾಕಂದ್ರೆ ನನಗೆ ಅಂದ್ರೆ ಒಂದು ಹಿಂಜರಿಕೆ ಇತ್ತು ಎಲ್ಲಿ ಅವ್ರು ಒಪ್ಕೋತಾರ ಅನ್ನೋ ತರ. ಅದಾಗಿ ನಾನೇನ್ ಮಾಡಿದೆ ಅವಾಗ, ನಿಮ್ಗೆಲ್ರಿಗೂ ಗೊತ್ತಿದ್ದಂಗೆ ಚಾರ್ಲಿಗೆ ಮೊದ್ಲಿಗೆ ಬೇರೆ ಒಬ್ಬ ನಟ ಇದ್ದಿದ್ದು ಅರವಿಂದ ಅಯ್ಯರ್ ಅಂತೇಳಿ. ಸೊ ನಾನು ಆ ಕಿರಿಕ್ ಪಾರ್ಟಿ ಶೂಟ್ ನಡೀತಾ ಇರ್ಬೇಕಿದ್ರೆ, ಯಾಕಂದ್ರೆ ಈ ಆ ಕಾನ್ಸೆಪ್ಟ್ ನಾನು ರೆಡಿ ಆಗಿದ್ದಾಗಲೇ ನನ್ಗೆ ಗೊತ್ತಿತ್ತು ಇದಕ್ಕೊಬ್ಬ ನಟ ಬಂದ್ರೆ 1 ವರ್ಷ ಮಿನಿಮಮ್ ಕಮಿಟ್ಮೆಂಟ್ ಕೊಡ್ಬೇಕಾಗುತ್ತೆ ಆಕ್ಟಿಂಗ್ ಡಾಗ್ ಜೊತೆ ಟ್ರೈನಿಂಗ್ ಇದೆಲ್ಲ ಮಾಡಿಕೊಂಡು. ಸೊ ಆದ್ರೆ ಅರವಿಂದ್ಗೆ ಅದನ್ನ ವಿಷಯನು ಕೂಡ ಹೇಳಿದೆ, ಅರವಿಂದ್ಗೆ ಸಿಕ್ಕಾಬಟ್ಟೆ ಕಾನ್ಸೆಪ್ಟ್ ಇಷ್ಟ ಆಗಿದ್ದು ಕೂಡ ಅವರು ಎಲ್ಲ ಒಪ್ಕೊಂಡಿದ್ರು ಕೂಡ. ಅಲ್ಲಿಂದ ನೆಕ್ಸ್ಟ್ ಕಿರಿಕ್ ಪಾರ್ಟಿ ಆಯ್ತು. ಕಿರಿಕ್ ಪಾರ್ಟಿ ಎಡಿಟಿಂಗ್ ನಡೀತಾ ಇದೆ, ಫೈನಲ್ ಎಡಿಟಿಂಗ್ ನಡೀತಾ ಇದ್ದಾಗ ಇಲ್ಲಿ ಆರ್ ಆರ್ ನಗರಲ್ಲಿ ರಕ್ಷಿತ್ ಸರ್ ಮನೆಯಲ್ಲಿ ಅವ್ರಿಗೆ ನಾನು ಹೇಳಿದೆ, ರಕ್ಷಿತ್ ಸರ್ ನಾನೊಂದು ಒಂದು ಕಾನ್ಸೆಪ್ಟ್ ರೆಡಿ ಮಾಡಿದ್ದೀನಿ, ನಿಮ್ಮ ಹತ್ರ ಹೇಳ್ಬೇಕಂತ ಇದ್ದೀನಿ ಅಂತ ಹೇಳಿ ಹೇಳಿ ಅಂತೇಳಿ ನಾವು ತುಳುವಲ್ಲಿ ಪಲ್ಲೆ ಪಲ್ಲೆ ಅಂತ ಹೇಳಿದ್ರು. ಸೊ ನಾನು ಚಾರ್ಲಿಯದ್ದು ಆನ್ಲೈನ್ ಸ್ಟೋರಿ ಹೇಳಿದೆ ಅವರಿಗೆ. ನನಗೆ ಒಂದು ಅದ್ಭುತವಾದ ರೆಸ್ಪಾನ್ಸ್ ಬಂತು ಅವ್ರ ಕಡೆಯಿಂದ, ಕಿರಣ್ ಇದನ್ನ ಮಾಡೋಣ ಅಂತ ಹೇಳಿದ್ರು. ಸೊ ಆ ಮಾಡೋಣ ಅನ್ನೋದು ಹೆಂಗಿತ್ತು ಅಂದ್ರೆ, ನಾನು ಮಾಡ್ತೀನಿ ಅನ್ನೋ ತರ ಇತ್ತು. ಅಂಡ್ ಅದು ನನ್ಗೆ ಗೊತ್ತಿರ್ಲಿಲ್ಲ ಅವರು ನಾನು ಆಕ್ಟ್ ಮಾಡ್ತೀನಿ ಅನ್ನೋ ಉದ್ದೇಶದಿಂದ ಹೇಳಿದ್ದು ಅಂತೇಳಿ ನನ್ಗೆ ಆಮೇಲೆ ಗೊತ್ತಾಗಿದ್ದದು. ಬಟ್ ನಾನು ಆಮೇಲೆ ಅವ್ರಿಗೆ ಹೇಳಿದೆ, ಅಂದ್ರೆ ನಿಮ್ದು ಬೇರೆ ಕಮಿಟ್ಮೆಂಟ್ ಈ ತರ ಎಲ್ಲ ಪ್ಲಾನ್ ಮಾಡ್ತಾ ಇದ್ರಲ್ವಾ ನೀವು, ಅವಾಗ ತಕ್ಸೋ ಮಲ್ಗುಡಿ ಈ ತರ ಸ್ಕ್ರಿಪ್ಟ್ ಇದೆಲ್ಲ ಪ್ಲಾನ್ ಮಾಡಿದ್ರು. ಸೊ ನನ್ಗೆ ಆ ಟೈಮು ಇವರು 1 ವರ್ಷ ಹಂಗೆಲ್ಲ ಸಿಗುತ್ತಾ ಈ ತರ ಅನ್ಕೊಂಡಿದ್ದೆ. ಆ ಇದರಿಂದ ನಾನು ಇವಾಗ ಅರವಿಂದ್ಗೆ ನಾನು ಸ್ಕ್ರಿಪ್ಟ್ ಹೇಳಿದ್ದೆ. ಹಿಂದೆ ಓ ಹೌದಾ, ಏನ್ ತೊಂದ್ರೆ ಇಲ್ಲ, ಇರೋಂಜಿ ಬೇಲೆ ಮಲ್ಪಲೆ
ಸ್ಕ್ರಿಪ್ಟ್ ಬೇರೆ ಯಾರಿಗೂ ಪ್ರೊಡ್ಯೂಸರ್ಗೆ ಅಪ್ರೋಚ್ ಆಗಬೇಡಿ, ನಮ್ದು ಕಿರಿಕ್ ಪಾಡಿ ರಿಲೀಸ್ ಆಗಲಿ, ಅದಾದ್ಮೇಲೆ ನಾನೇ ಮಾಡ್ತೀನಿ ಇದನ್ನ ಅಂತ ಹೇಳಿದ್ರು. ಕಿರಿಕ್ ಪಾಡಿ ರಿಲೀಸ್ ಆಯ್ತು, ಸಕ್ಸಸ್ ಪಾರ್ಟಿ ದಿನ, ಇವಾಗ ಹಗ್ ಮಾಡಿದ್ರಲ್ವ ಅದೇ ತರ ಜೋರಾಗಿ ಹಗ್ ಮಾಡಿಬಿಟ್ಟು ನಾನು ಇದನ್ನು ಮಾಡ್ತೀನಿ ಕಿರಣ್, ಅಂಡ್ ಇದು ಸೂಪರ್ ಆಗಿರುತ್ತೆ, ಒಂದು ಅದ್ಭುತ ಸಿನಿಮಾ ಆಗುತ್ತೆ ಅಂತೇಳಿ ಅವಾಗ ಹೇಳಿದ್ರು.